ಈಗ ನನಗೆ ನಿಜ ಹೇಳಿದ್ರೆ ಏನು ತೊಂದರೆ ಇಲ್ಲ, ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ಕಂಪ್ಲೇಂಟ್ ಆಗುತ್ತೆ. ಅವ್ರ ಹತ್ರ ಇದ್ದಾಗೆಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಇವಾಗ ನೀವೆಲ್ಲ ಖಾಲಿ ಆದ್ಮೇಲೆ ರೋಡ್ಗೆ ತಂದು ಬಿಟ್ಬಿಟ್ಟು ಈಗ ಯಾವನೋ ರೋಡ್ಕಂತ ಆಶ್ರಮದವ್ನು ಅಂದ್ಬಿಟ್ಟು ಶಿಸ್ತ ಕಾರ್ ಮಾಡ್ಕೊಂಡು ಕರ್ಕೊಂಡ್ಬಂದು ಬಿಟ್ಟೋಗ್ಬಿಟ್ರೆ ಯಾರು ನೋಡ್ಕೊಂತಾರೆ? ರಕ್ತ ಎಲ್ಲ ಹೋಗಿ ಅಲ್ಲಿ ತಲೆ ಕೂದಲು ಗಂಟು ಕಟ್ಟುಬಿಟ್ಟಿದೆ, ಏನು ನೋಡ್ಕೊಂಡಿದ್ದೀರಾ ನೀವು? ರಕ್ತ ಸಂಬಂಧಿಗಳೇ ನಾವು ಈ ಥರ ದೂರ ದೂರ ನಮ್ಮನ್ನು ಬಿಸಾಕ್ಬಿಟ್ರೆ ಅವ್ರನ್ನ ದೇವ್ರು ಮೆಚ್ತಾನಾ? ನೀವು ಮಾಡಿರೋ ಕೆಲಸ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ಹೇಳಿ ಓಲಿ? ಅವ್ರ ಅಕ್ಕ ತಂಗಿರ್ ಮನೆಗಳಲ್ಲೆಲ್ಲ ಇದ್ರು, ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮನೆಗೆ ತಂದಾಕಿದ್ರು. ಅಯ್ಯಮ್ಮ ನರಳಾಡಿ ಸಾಯೋ ಪರಿಸ್ಥಿತಿಲಿ ಇದ್ರು ಒಂದು ಡ್ರೆಸ್ಸಿಂಗ್ ಮಾಡ್ಸಕ್ ಆಗಿಲ್ಲ ಅಂದ್ರೆ ನೀವೆಲ್ಲ ಮನುಷ್ಯರೇನ್ರಿ ನೀವು? ಮನುಷ್ಯ ಜನ್ಮ ಬೇಡ ದೇವನೇ. ಸರ್, ಮುನ್ರಾಜ್ ಅವರ ಮಾತಾಡೋದು? ಹೌದು ಸರ್, ನಾನು ಯೋಗೇಶ್ ಆಶ್ರಮದಿಂದ ಮಾತಾಡ್ತೀನಿ ಬ್ರದರ್. ಹೌದು ಸರ್, ಹೇಳ್ರಿ. ಎಲ್ಲಿದ್ದೀರಾ ಸರ್? ಹತ್ತಿರ ದೊಡ್ಡಬಳ್ಳಾಪುರ ಬಂದ್ರಿ ಸರ್. ದೊಡ್ಡಬಳ್ಳಾಪುರ ಬಂದ್ರಾ? ಹೌದು ಸರ್. ಇವ್ರ ಅಜ್ಜಿ ನಿಮ್ಗೆ ಏನಾಗ್ಬೇಕು ಸರ್? ಅಜ್ಜಿ ಅಜ್ಜಿ ಏನಾಗ್ಬೇಕಣ ನಿಮ್ಗೆ? ಹಲೋ ಅಜ್ಜಿ ಅಜ್ಜಿ ಏನಾಗ್ಬೇಕಣ? ಹಲೋ ಹಲೋ ಸರ್. ಹಾಂ ನಮಸ್ಕಾರ. ಹಾಂ ಹೇಳಿ ಸರ್. ಈಗ ನಾನು ಆಶ್ರಮದಿಂದ ಮಾತಾಡ್ತೀನಿ. ತಿಮ್ಮಕ್ಕ ಅವ್ರು ಏನಾಗ್ಬೇಕು ನಿಮ್ಗೆ? ಏನಿಲ್ಲ ಸರ್, ನಮ್ಗೆ ಸಂಬಂಧ ಏನಿಲ್ಲ. ಸಂಬಂಧ ಇಲ್ವಾ? ಸುಳ್ಳು ಹೇಳಕ್ ಹೋಗ್ಬೇಡಿ, ಸುಳ್ಳು ಹೇಳಿದ್ರೆ ಕಂಪ್ಲೇಂಟ್ ಆಗತ್ತೆ. ಹಾಂ ಹಲೋ ಹೇಳಿ ಸರ್. ಈಗ ನನಗೆ ನಿಜ ಹೇಳಿದ್ರೆ ಏನು ತೊಂದರೆ ಇಲ್ಲ, ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ಕಂಪ್ಲೇಂಟ್ ಆಗತ್ತೆ. ಏನಾಗ್ಬೇಕು ಇವ್ರು ನಿಮ್ಗೆ? ನಮ್ ತಂದೆ ಅವ್ರ ಅಕ್ಕ ಸರ್ ಅವರು. ಹಾಂ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಅಲ್ಲದೆ ನೋಡ್ಕೊಳೋದು ಯಾರು ಇರ್ಲಿಲ್ಲ ಅಂತ ಹೇಳ್ಬಿಟ್ಟು. ಈಗ ನೀವು ಕರ್ಕೊಂಬರ್ಬೇಕಾದ್ರೆ ಏನ್ ಹೇಳಿದ್ರಿ? ಏನ್ ಹೇಳಿದ್ರಿ? ಯಾರು ಇಲ್ಲ ಅಂತ ಹೇಳಿ. ಅನಾಥೆ, ರೋಡಲ್ಲಿ ಮಲಗ್ತಾ ಇದ್ರು, ಯಾರು ದಿಕ್ಕು ದಿವಾಳಿ ಇಲ್ಲ, ತಲೆಲೆಲ್ಲ ಏಟ್ ಬಂದ್ ರಕ್ತ ಬರ್ತಾ ಇದೆ, ಕೈ ಕಾಲೆಲ್ಲ ಕೊಳ್ತೋಗಿದೆ. ನೀವೆಲ್ಲ ಮನುಷ್ಯರೇನ್ರಿ? ನೀವು ಒಂದು ಮನುಷ್ಯರೇನ್ರಿ? ನೀವೆಲ್ಲ ಮನುಷ್ಯರ ನಿಜವಾಗ್ಲು? ಒಂದು ಆಸ್ಪತ್ರೆ ಕರ್ಕೊಂಡೋಗ ಒಂದು ಪ್ರಥಮ ಚಿಕಿತ್ಸೆ ಕೊಡ್ಸಕ್ ಆಗದೆ ಇಲ್ಲ, ನೀವೆಲ್ಲ ರಿಲೇಷನ್ಗಳ ನೀವು? ಹಾ ಯಾವ ಹೆಂಗ್ ಕರ್ಕೊಂಡ್ ಬಿಡ್ತೀರಾ ಇಲ್ಲಿಗೆ? ನೀವು ರಿಲೇಷನ್ ಆದ್ಮೇಲೆ ಹೆಂಗ್ ಕರ್ಕೊಂಡ್ ಬಿಡ್ತೀರಾ ಇಲ್ಲಿಗೆ ಅನಾಥೆ ಅಂತ? ಹಲೋ ಸರ್ ಹೇಳಿ ಸರ್. ಇದು ಬೇರೆ ತರ ಆಗುತ್ತೆ, ಯಾಕಂದ್ರೆ ನೀವು ಅಲ್ಲೇ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ನೆಲಮಂಗಲ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೀರಾ, ಎವಿಡೆನ್ಸ್ ಇದೆ, ಸುಮ್ನೆ ಪ್ರಾಬ್ಲಮ್ ಮಾಡ್ಕೊಂತೀರಾ ಹೇಳ್ತಾ ಇದೀನಿ ನೋಡಿ. ಹೆಂಗ್ ಕರ್ಕೊಂಡ್ ಬಿಟ್ರಿ ನೀವು? ಅನೇತ್ ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಸರ್ ಹಾ ಹೇಳಿ ಸರ್. ಈಗ ನೀವು ಕರ್ಕೊಂಡ್ ಬಿಟ್ಟಿದ್ ಏನಂತ ಬಿಟ್ರಿ ನನ್ನ ಹತ್ರ? ಅದೇ ಯಾರು ಇಲ್ಲ. ಈಗ ಅವರು ಅವ್ರ ಪರಿಸ್ಥಿತಿ ಹೆಂಗಿದೆ ಇವಾಗ ಅವ್ರದ್ದು? ಅಲ್ಲ ಸರ್, ಅವ್ರಿಗೆ ಅವ್ರ ಪರಿಸ್ಥಿತಿ ಇದೆ ಹೆಂಗಿದೆ ರೀ? ನಿಮ್ ಕಣ್ ಮುಂದೆ ನೀವೇ ಕರ್ಕೊಂಡ್ ಬಂದಿದ್ದು, ಹೆಂಗಿದೆ ಅವ್ರ ಪರಿಸ್ಥಿತಿ? ಅದೇ ಕ್ರೆಡಿಟ್ ಕಾರ್ಡ್ ಎಲ್ಲೂ ಹಾಸ್ಪಿಟಲ್ಗಳು ಇರ್ಲಿಲ್ವಾ ತೋರ್ಸೋದಕ್ಕೆ? ಆ ಯಮ್ಮ ನರಳಾಡಿ ಸಾಯೋ ಪರಿಸ್ಥಿತಿಲಿ ಇದ್ರು ಒಂದು ಡ್ರೆಸ್ಸಿಂಗ್ ಮಾಡ್ಸಕ್ ಆಗಿಲ್ಲ ಅಂದ್ರೆ ನೀವೆಲ್ಲ ಮನುಷ್ಯರೇನ್ರಿ ನೀವು? ನಿಮಗ್ ಬರಲ್ವಾ ಪ್ರಾಬ್ಲಮ್ ಸರ್? ಬರುತ್ತೆ ಸರ್. ಇಲ್ಲ ನೀವು ಹಿಂಗೆ ಇರ್ತೀರಾ, ಚೆನ್ನಾಗಿದ್ ಬಿಡ್ತೀರಾ, ಗುಂಡ್ ಗುಂಡಾಗಿ ಚೆನ್ನಾಗಿರ್ತೀರಾ, ಸಾಯೋವಾಗ್ಲೂ ಹಿಂಗೆ ಇರ್ತೀರಾ? ಇಲ್ಲ ಅದೇನಿಲ್ಲ. ಮತ್ತೆ ಹೆಂಗ್ ಕರ್ಕೊಂಡ್ ಬಂದ್ ಬಿಟ್ರಿ ಇಲ್ಲಿ ಅನಾಥೆ ಅಂತ ನನ್ನ ಹತ್ರ? ಏನ್ ಗೊತ್ತಾಗಲ್ಲ ಅಂತ ನಮ್ಗೆ? ಹಾ ಏನಾಗ್ಬೇಕು ಇವ್ರು ನಿಮ್ಗೆ? ನಮ್ ತಂದೆ ಅವ್ರ ಅಕ್ಕ ಸರ್ ಅವರು. ಅವ್ರಿಗೆ ಅವ್ರಿಗೆ ಯಾರು ಮಕ್ಳು ಮರಿ ಯಾರು ಇಲ್ಲ ಸರ್. ಮಕ್ಳು ಮರಿ ಇಲ್ಲ ಅಂದ್ರೆ ಟೇಷನ್ ಇದೆ, ಅದಕ್ಕೆ ನೋಡ್ಕೊಳಕ್ ಬೇರೆ ಇಲಾಖೆಗಳಿದಾವೆ. ನೀವು ರಿಲೇಷನ್ಸ್ ಇದ್ದು ಕೂಡ ಯಾಕೆ ನೀವು ಅನಾಥೆ? ಇಲ್ಲಿ ಯಾರು ಇಲ್ಲ, ದಿಕ್ಕು ದಿವಾಳಿ ಇಲ್ಲ, ನೋಡ್ತಿರ್ಲಿಲ್ಲ, ಯಾರೋ ಬಿಟ್ಬಿಟ್ಟು ಹೊರಟೋಗವ್ರೆ, ಏನಕ್ರಿ ಇವೆಲ್ಲ ಸುಳ್ಳು ಹೇಳ್ತೀರಾ? ಹಾ ಈಗ ಕಂಪ್ಲೇಂಟ್ ಮಾಡ್ಬೇಕಾ? ಬಂದು ಕರ್ಕೊಂಡು ಹೋಗ್ತೀರಾ? ಏನ್ ಮಾಡೋ ಸರ್, ಕರ್ಕೊಂಡೋಗಿ ಬಂದು. ನಿಮ್ಮ ವಸ್ತು ನಮ್ಮ ಹತ್ರ ಗಂಟಾಕ್ ಹೋಗ್ಬಿಟ್ರೆ ಯಾರು ನೋಡ್ಕೊಂತಾರೆ ಇಲ್ಲಿ? ನಾನು ಆಶ್ರಮ ಶುರು ಮಾಡಿರೋದು ರಸ್ತೆಲಿ ಯಾರು ಇಲ್ದಲೆ ಮಲಗಿರ್ತಾರಲ್ಲ ಅನಾಥರು, ಅಂತವ್ರಿಗೆ ಅರ್ಥ ಆಯ್ತಾ? ಅವ್ರ ಹತ್ರ ಇದ್ದಾಗೆಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಇವಾಗ ನೀವೆಲ್ಲ ಖಾಲಿ ಆದ್ಮೇಲೆ ರೋಡ್ಗೆ ತಂದು ಬಿಟ್ಬಿಟ್ಟು ಈಗ ಯಾವನೋ ರೋಡ್ಕಂತ ಆಶ್ರಮದವ್ನು ಅಂದ್ಬಿಟ್ಟು ಶಿಸ್ತ ಕಾರ್ ಮಾಡ್ಕೊಂಡು ಕರ್ಕೊಂಡ್ಬಂದು ಬಿಟ್ಟೋಗ್ಬಿಟ್ರೆ ಯಾರು ನೋಡ್ಕೊಂತಾರೆ? ಇಲ್ಲ ಸರ್, ಆ ಉದ್ದೇಶದಲ್ಲಿ ಏನಿಲ್ಲ ಸರ್. ಇನ್ಯಾವ ಉದ್ದೇಶ? ನೀವು ಬಂದಿರೋ ವಿಡಿಯೋ ಪ್ರೂಫೇ ಇದೆಯಲ್ಲ ನನ್ನ ಹತ್ರ, ಇನ್ಯಾವ ಉದ್ದೇಶ? ಏನ್ ನಮ್ಗೆ ಗೊತ್ತಾಗಲ್ಲ ಏನು ವಿಚಾರಗಳಂತ ಅನ್ಕೊಂಡಿದೀರಾ ನೀವು? ಅಲ್ಲ ಗೊತ್ತಾಗುತ್ತೆ. ಮತ್ತೆ ನಾನು ಏನ್ ಹೇಳಿದೆ, ವಿಡಿಯೋ ಮಾಡಕ್ ಮುಂಚೆನೆ ಹೇಳಿದೀನಿ ನಿಮ್ಗೆ, ಸುಳ್ಳು ಹೇಳಿದ್ರೆ ಸರ್ ಲೈವ್ ಆಗ್ತಾ ಇದೆ, ಖಂಡಿತವಾಗ್ಲೂ ಗೊತ್ತಾಗತ್ತೆ, ಆಮೇಲೆ ನಿಮ್ ಮರ್ಯಾದೆ ಕಳ್ಕೊತೀರಾ ಅಂತ ಹೇಳಿದೆ ತಾನೆ ನಾನು. ಏನಂತ ಹೇಳಿದ್ರಿ ನೀವು ಅವಾಗ? ನಿಮ್ ಊರಿಂದ ಎಷ್ಟು ಫೋನ್ ಬಂದಿದೆ ಗೊತ್ತಾ ನನ್ಗೆ? ಯಾಕ್ರಿ ಸುಳ್ಳು ಹೇಳ್ತೀರಾ? ಹೋಗ್ಲಿ ರೀ, ಒಂದು ಮಾನವೀಯತೆ ದೃಷ್ಟಿಯಿಂದ ನಾ ಯಮ್ಮಂಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಬರ್ಬೋದಿತ್ತಲ್ರಿ. ಒಂದು ಟ್ರೀಟ್ಮೆಂಟು, ನರಳಾಡ್ತಿದೆ ಆ ಯಮ್ಮ, ಸಾಯೋ ಪರಿಸ್ಥಿತಿ, ಬುಲ್ಡೆ ಎಲ್ಲ ಓಪನ್ ಆಗಿದೆ, ಕೈಯೆಲ್ಲ ಕಿತ್ತು ರಕ್ತ ಬರ್ತಿದೆ. ನೀವೆಲ್ಲ ಮನುಷ್ಯರೇನ್ರಿ? ನಿಜವಾಗ್ಲೂ ನಿಮಗೆ ಮನುಷ್ಯತ್ವ ಇದೆಯೇನ್ರಿ? ನಿಮ್ಗೆ ಮಕ್ಳಿದಾರ ನಿಮ್ಗೆ?
ಇದಾರೆ ಸರ್ ಮಕ್ಕಳು. ನಾಳೆ ನಿಮಗೂ ಹಿಂಗೆ ಮಾಡಿದ್ರೆ ಏನ್ ಮಾಡ್ತೀರಾ ನೀವು? ಹಲೋ ಸರ್ ಹೇಳಿ ಸರ್. ಈಗ ಬಂದು ಕರ್ಕೊಂಡೋಗಿ ಸರ್, ನಿಮ್ಮ ವಸ್ತುನ ನೀವು ಕರ್ಕೊಂಡೋಗಿ ಬಂದು. ಗೊತ್ತಾಯ್ತಾ? ಸರಿ ಸರ್. ಹಾ, ಇಲ್ಲಾಂದ್ರೆ ನಾನು ಸುಮ್ಮನೆ ಮತ್ತೆ ನಾನು ನಿಮ್ಮ ಊರಿಗೆ ಕರ್ಕೊಬತ್ತೀನಿ ನಾಳೆ. ಇಲ್ಲ ಇಲ್ಲ, ಮರ್ಯಾದಕ್ಕೆ ಬೆಲೆ ಕೊಡ್ತೀವಿ ಬಿಡಿ ಸರ್. ನಿಮ್ಗೆ ಯಾರಿಗೆ ಬೆಲೆ ಕೊಡ್ತೀರಾ? ಬೆಲೆ ಕೊಡೋದು ನನ್ ಮೊದ್ಲೇ ಗೊತ್ತಾಯ್ತಲ್ಲ ಇವಾಗ ಕೊಡೋದು. ಎಲ್ಲಿ, ಯಾವ ಊರು ನಿಮ್ದು? ಅಲ್ಲೇ ಮುದ್ದೇನಹಳ್ಳಿ ಹತ್ರ ಸರ್, ಕಳವಾರ. ಹಾ, ಮುದ್ದೇನಹಳ್ಳಿಯಲ್ಲಿ? ಎಲ್ಲಿ? ಅಲ್ಲೇ ಸರ್, ಮುದ್ದೇನಹಳ್ಳಿನೇ. ಹ್ಮ್. ಎಷ್ಟು ದಿವಸದಿಂದ ಅವ್ರನ್ನ ಬಸ್ ಸ್ಟಾಪ್ ಹತ್ರ ಇದು ದೇವಸ್ಥಾನ ಹತ್ರ ಮಲಗಿಸಿದೀರಾ? ಇಲ್ಲ ಸರ್, ನಮ್ದೇ ಇದೆ ಸರ್ ದೇವಸ್ಥಾನ, ಮುನೇಶ್ವರ. ಮುನೇಶ್ವರ? ಅರೆ, ದೇವ್ರ ಪೂಜೆ ಮಾಡ್ತೀರಾ ಕಣ್ರಿ? ಇಂಥ ಕೆಲಸ ಮಾಡದಿದ್ರೆ ಇನ್ಯಾವ ಕೆಲಸ, ಇನ್ಯಾವ ದೇವ್ರ ಮೆಚ್ತಾನ್ರಿ? ಬೇರೆ ಯಾವ ಕೆಲಸ ಮಾಡಿದ್ರೆ ದೇವ್ರ ಮೆಚ್ತಾನೆ? ತೀರ್ಥ ಪ್ರಸಾದ ಕೊಟ್ರೆ ದೇವ್ರ ಮೆಚ್ಚಲ್ಲ, ಅಸ್ತಿರೋನ್ಗೆ ಅನ್ನ ಕೊಟ್ಟಾಗ ಮಾತ್ರ ದೇವ್ರ ಮೆಚ್ಚೋದು. ಅರ್ಥ ಮಾಡ್ಕೊಳ್ಳಿ, ನೀವು ಮುನೇಶ್ವರ ಸ್ವಾಮಿ ಪೂಜೆ ಮಾಡ್ತೀರಾ ಅಂತೀರಾ, ನಿಮ್ಗೆ ಅಷ್ಟು ಜ್ಞಾನ ಬೇಡವೇನ್ರಿ ಒಂಚೂರು? ಯಾರೋ ಮೂರನೇ ವ್ಯಕ್ತಿ, ಯಾರೋ ಅನಾಥರು ಅಂದರೆ ಬೇಡ ಬಿಡಿ, ಹೆಲ್ಪ್ ಮಾಡಬೇಡಿ. ಸ್ವಂತ ನಾವು ರಿಲೇಷನ್ನು, ರಕ್ತ ಸಂಬಂಧಿಗಳೇ ನಾವು ಈ ಥರ ದೂರ ದೂರ ನಮ್ಮನ್ನು ಬಿಸಾಕ್ಬಿಟ್ರೆ ಅವ್ರನ್ನ ದೇವ್ರು ಮೆಚ್ತಾನ? ನೀವು ಮಾಡಿರೋ ಕೆಲಸ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ಹೇಳಿ ಓಲಿ? ಹಾಂ, ಬೆಳಗ್ಗೆ ಅಂದರೆ ದೇವ್ರ ಮೇಲೆ ಹೂವು ಇಡ್ತೀರಾ? ಬೆಳಗ್ಗೆ ಹೋಗಿ ಹೂವು ಇಡಕ್ಕೆ ಮನ್ಸು ಬರುತ್ತಾ ನಿಮಗೆ? ಏನ್ರಿ ಸರ್? ಹಾಂ ನೋಡಿ ಯಜಮಾನ್ರೆ, ವಯಸ್ಸಲ್ಲಿ ದೊಡ್ಡವ್ರು ನೀವು. ಹೇಳಿ ಸರ್. ವಯಸ್ಸಲ್ಲಿ ದೊಡ್ಡವರು ನಾವು. ಬೆಳಗ್ಗೆ ಇದ್ರೆ ನಿರಾಶಿತರು, ರೋಡಲ್ಲಿ ಬಲ್ಗಿರೋರನ್ನ ಸಾಕೋರು. ಕಷ್ಟ ಏನು ಅಂತ ನಮಗ್ ಗೊತ್ತು. ನೀವು ತಂದು ಬಿಟ್ಟು ಹೋಗ್ಬಿಡ್ತೀರಾ ಅವ್ರನ್ನ, ಏಳು ಉಚ್ಚೆ ಬಾಚೋದು ನಾವು, ನೀವಲ್ಲ. ಅರ್ಥ ಆಯ್ತಾ? ನಿಮ್ಗೇನು ಈಗ ಬಂದು ತಲೆ ತೊಳ್ಕೊಂಡು ಹೋದ್ವಲ್ಲ ಅಂತ ನಿಮ್ಗನ್ಸುತ್ತೆ. ಆದ್ರೆ ಮೇಲೊಬ್ಬ ಭಗವಂತ ನೋಡ್ತಿರ್ತಾನೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೋಡ್ತಿರ್ತಾನೆ. ಅರ್ಥ ಆಯ್ತಾ? ನೀವು ಬೆಳಿಗ್ಗೆ ಹೂವು ಇಡಕ್ ಹೋಗ್ತಿರಲ್ಲ, ದೇವ್ರ ಮೈ ಮೇಲೆ ಒಂದು ಹೂವು ಇಡಕ್ ಹೋಗ್ತಿರಲ್ಲ, ಅವಾಗ ನಿಮ್ಮ ಮನ್ಸ್ಗೆ ತೃಪ್ತಿ ಇರಬೇಕು. ನಾನು ಒಂದು ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಿಗೂ ಕೆಟ್ಟದ್ ಬಯಸ್ಲಿಲ್ಲ ಅಂತ. ನೀವು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ರೀ, ಇನ್ನೊಬ್ರು ಕೆಟ್ಟದ್ ಬಯಸ್ಬಾರ್ದು. ಹಾ, ಸುಳ್ಳು ಹೇಳ್ಬಿಟ್ಟು ಅನಾಥೆ ಯಾರು ಇಲ್ಲ ಅಂತ ಸುಳ್ಳು ಹೇಳಿ ತಂದು ಸೇರ್ಸಕರ ಮನ್ಸು ಹೆಂಗ್ ಬರುತ್ತೆ? ಇರೋದು ನಿಜ ಹೇಳಿ. ನಿಜ ಹೇಳ್ದಾಗ ಯಾರು ಬೇಕಾದ್ರು ಸಹಾಯ ಮಾಡ್ತಾರೆ ನಿಮ್ಗೆ. ಸುಳ್ಳು ಹೇಳಿದ್ರೆ ಯಾರು ನಿಮ್ಗೆ ಮೆಚ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಬಂದು ಕರ್ಕೊಂಡೋಗಿ ಸರ್, ಇಲ್ಲಾಂದ್ರೆ ಸುಮ್ಮನೆ ಆಮೇಲೆ ನಾಳೆ ಪ್ರಾಬ್ಲಮ್ ಮಾಡ್ಕೊಂಬಿಡ್ತೀರಾ. ಅಲ್ಲಿಂದ ಕರ್ಕೊಂಬಂದು ನೆಲಮಂಗಲ ಸ್ಟೇಷನಲ್ಲಿ ಲೆಟ್ರ್ ಮಾಡಿಸಿದ್ರಾ, ಎಷ್ಟು ಬುದ್ಧಿವಂತರಿದ್ದೀರಾ ನೋಡಿ ನೀವು. ಹಾ, ಹಲೋ ಸರ್ ಹೇಳಿ. ಡ್ರೈವರ್ ಕರ್ಕೊಂಬಂದಿಲ್ಲ, ಅವ್ರು ಯಾರು? ಡ್ರೈವರ್ ಬಂದಿದ್ರಲ್ಲ, ಕಾರ್ ಡ್ರೈವರ್, ಅವ್ರು ಯಾರಣ? ಅವ್ರ ಕಾರ್ ಬಾಡಿಗೆಗೆ ಬಂದಿದೆ ಸರ್. ಬಾಡಿಗೆಗೆ ಬಂದಿದ್ದ? ಹಾ ಹಾ ಹಾ, ಸರಿ ಸರಿ. ನೀವು ಎಷ್ಟು ಜನ ಇರೋದು ನಮ್ಮ ಮನೇಲಿ? ನಾವು ನಮ್ಮ ತಂದೆ ಇಬ್ಬರೇ ಸರ್. ನಮ್ಮ ತಂದೆ ಅಜ್ಜಿ ಎಷ್ಟು ದಿನ ಯಾರ ಮನೇಲಿ ಇದ್ರು? ನಿಮ್ಮ ಮನೇಲಿ ಇದ್ರಾ? ಅಲ್ಲಿ ಇಲ್ಲ, ಅಲ್ಲಿ ಇಲ್ಲಿ ಇದ್ರು ಸರ್. ಮನೇಲಿ ಅವ್ರ ಅಕ್ಕ ತಂಗಿರ ಮನೆಗಳಲ್ಲೆಲ್ಲ ಇದ್ರು. ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಮನೆಗೆ ತಂದಾಕಿದ್ರು. ಈ ತರ ಆಯ್ತು ಸರ್ ಪರಿಸ್ಥಿತಿ. ಆಸ್ಪತ್ರೆ ಕರ್ಕೊಂಡೋಗಿ ಒಂದ್ ಮಾತ್ರೆ ಕೊಡಿಸೋಷ್ಟು ಅಥವಾ ಒಂದ್ ಬ್ಯಾಂಡೇಜ್ ಹಾಕ್ಸೋಷ್ಟು ಕಷ್ಟ ಇದೆಯಾ ನಿಮ್ಗೆ? ಇಲ್ಲ ಸರ್, ನೋಡ್ಕೊಂತ. ಏನ್ ನೋಡ್ರಿ, ಲೈವೇ ಇದೆ ಕಣ್ರಿ. ಏನ್ ನೋಡ್ಕೊಂಡಿದಿರ್ರಿ? ರಕ್ತ ಎಲ್ಲ ಹೋಗಿ ಅಲ್ಲಿ ತಲೆ ಕೂದ್ಲು ಗಂಟು ಕಟ್ಬಿಟ್ಟಿದೆ. ಏನ್ ನೋಡ್ಕೊಂಡಿದ್ದೀರಾ ನೀವು? ಯಾವಾಗ ಬರ್ತೀರಾ ಸರ್? ಬೆಳಗ್ಗೆ ಬರ್ತೀನಿ ಬಿಡಿ. ಆಯ್ತು, ಬೆಳಗ್ಗೆ ಬನ್ನಿ. ಹಾ, ನೋಡಿ, ಒಳ್ಳೆತನಕ್ ಒಳ್ಳೆತನ, ಕೆಟ್ಟತನಕ್ ಕೆಟ್ಟತನ. ದೇವ್ರು ಏನ್ ಹೇಳ್ತಾನೆ ಗೊತ್ತಾ? ನಿನ್ ಕೈಲಾಗೋ, ನನ್ಗೆ ಎಷ್ಟು ಯೋಗ್ಯತೆ ಇರುತ್ತೋ ಅಷ್ಟೇ ನಾನು ಮಾಡೋಕ್ಕಾಗೋದು. ಯೋಗ್ಯತೆ ಮೀರಿ ಮಾಡೋಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಭಾಳ ಬೇಜಾರಾಗತ್ತೆ ನಮ್ಮ ಸಮಾಜ ಇವತ್ತು ಈ ತರ ಹೋಗ್ತಾ ಇದೆಯಲ್ಲ. ಸಂಬಂಧಿಕರುಗಳಿಗೆ ಆಗ್ಲಿಲ್ಲ ಅಂದ್ರೆ ಬೇರೆ ಇನ್ ಯಾರನ್ನ ನಂಬಬೇಕು ಜನ? ಸರ್, ಮನೇಲಿ ಯಾರು ನೋಡ್ಕೊಳ್ಳಲಿಲ್ಲ ಸರ್, ಅದಕ್ಕೆ ಸರ್. ಏ, ಮನೇಲಿ ನೋಡ್ಕೊಳಲ್ಲ ಅನ್ಬಿಟ್ಟು ರೋಡ್ಗೆ ಬಿಸಾಕಕ್ಕಾಗತ್ತೇನ್ರಿ? ನಾಳೆ ನಿಮ್ಗೂ ಮನೇಲಿ ಯಾರು ನೋಡ್ಕೊಳಲ್ಲ, ರೋಡ್ಗೆ ಬಿಸಾಕ್ಬಿಟ್ರೆ ಏನ್ ಮಾಡ್ತೀರಾ? ನಾಳೆ ನಿಮ್ಗೆ ಈ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ನೀವು ಇವತ್ತು ಗಟ್ಮುಟ್ಟಾಗಿದ್ದೀರಾ, ಚೆನ್ನಾಗಿದ್ದೀರಾ, ನಾಳೆ ನಿಮ್ಮನ್ನು ಹಿಂಗೆ ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಯೋಚನೆ ಮಾಡ್ಬೇಕಲ್ವಾ ನೀವು? ಆಯ್ತು, ನಿಮ್ ಮುಂದೆ ನೀವು ದೇವ್ರ ಪೂಜೆ ಮಾಡ್ತಿರಲ್ಲ, ಒಂದ್ ಎರಡು ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿ ದೇವ್ರ ಹತ್ರ. ಹಾ, ಸರಿ ಸರ್. ಎಷ್ಟ್ರಿ ಸುಳ್ಳು ಹೇಳೋದು? ಒಂದ್ ಮನುಷ್ಯನ್ಗೆ ಒಂದ್ ತೂಗು ಒಂದ್ ಇರ್ತದೆ ಕಣ್ರಿ ಸುಳ್ಳು ಹೇಳಕ್ಕೂ. ಆ ಸುಳ್ಳು ಹೇಳಿದ್ರೆ ತಲೆ ಮೇಲೆ ಹೊಡೆದಂಗಿರ್ಬೇಕು, ಈ ತರ ಸುಳ್ಳೆಲ್ಲ ಹೇಳ್ಬಾರ್ದು. ಸರಿ, ಆಯ್ತು, ಬನ್ನಿ ಬೆಳಿಗ್ಗೆ. ಆಯ್ತಾ? ನಾನು ಇವಾಗ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ, ಬ್ಯಾಂಡೇಜ್ ಎಲ್ಲ ಹಾಕ್ಸಿದ್ದೀನಿ, ದಯವಿಟ್ಟು ಬನ್ನಿ. ಆಮೇಲೆ ಸುಮ್ಮನೆ ದೊಡ್ಡ ಇಶ್ಯೂಸ್ ಮಾಡ್ಕೋಬೇಡಿ, ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ. ನಾವು ಬರೀ ನಿರಾಶ್ರಿಗಷ್ಟೇ ನೋಡ್ಕೊಳ್ಳೋದು. ಆಯ್ತು.